ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋಣ. ಈಗ ಮುನಿಯಪ್ಪ ಅವರ ಪುತ್ರಿ ಹಾಗೂ KGF ಶಾಸಕಿಯಾದಂತಹ ರೂಪಕಲಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿನ್ನೆ ಕೋಲಾರದಿಂದಲೇ ಕಾಂಗ್ರೆಸ್ ಪ್ರಚಾರಕ್ಕೆ ಅಧಿಕೃತ ಚಾಲನೆ ಕೊಡ್ತು, ಆದರೆ ತಮ್ಮ ತಂದೆಯವರು ಪ್ರಚಾರದ ಕಾರ್ಯಕ್ಕೆ ಭಾಗಿನೇ ಆಗಿಲ್ಲ, ನೀವು ಹೋಗಿಲ್ಲ, ಯಾಕೆ ಬಂಡಾಯ ಶಮನನೇ ಆಗಿಲ್ವಾ? ಆ ತರದ್ದೇನು ಸಮಸ್ಯೆ ಇಲ್ಲ, ಪಕ್ಷದಲ್ಲಿ ಇರುತ್ತೆ ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇದ್ದೇ ಇರುತ್ತೆ ಎಲ್ಲಾ ಪಕ್ಷದಲ್ಲೂ ಕೂಡ. ಹಾಗೆ ನಮ್ ಪಕ್ಷದಲ್ಲೂ ಕೂಡ ಆ ತರ ಸಣ್ಣ ಪುಟ್ಟ ಗೊಂದಲಗಳು ಇತ್ತು, ಆದ್ರೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಅಧಿಕೃತವಾಗಿರುವಂತ ಅಭ್ಯರ್ಥಿ ಘೋಷಣೆ ಆಗಿದೆ, ಚುನಾವಣೆ ಕೆಲಸ ಮಾಡ್ಬೇಕಾಗಿದೆ ಎಲ್ಲರೂ ಕೂಡ, ಪಕ್ಷದ ಜವಾಬ್ದಾರಿ ಅವೆಲ್ಲ ಕೂಡ. ಆ ಜವಾಬ್ದಾರಿಯನ್ನ ತಾವು ಮತ್ತೆ ತಮ್ಮ ತಂದೆ ಪ್ರದರ್ಶನ ಮಾಡ್ತಾ ಇದ್ದೀರಾ ಮೇಡಮ್? ಖಂಡಿತ ಅವರಿಗೆ ಎಲ್ಲಿ ತಂದೆಯವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲಿ ಅವರು ಕೆಲಸ ಮಾಡ್ಬೇಕಾಗತ್ತೆ. ನಾನು ನನ್ನ ಕ್ಷೇತ್ರದಲ್ಲೂ ಕೂಡ ಪಂಚಾಯಿತಿ ವೈಸ್ ನಾನು ಟೂರ್ ಹಾಕೊಂಡಿರೋದ್ರಿಂದ ನಾನು ಪ್ರತಿ ಪಂಚಾಯಿತಿಯ ಪ್ರವಾಸ ಪರ್ಮಿಷನ್ ತಗೊಂಡು, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಪರ್ಮಿಷನ್ ತಗೊಂಡು ನಾನು ಪಂಚಾಯಿತಿ ಟೂರ್ ಅಲ್ಲಿ ಇದ್ದಿದ್ದನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳಿಗೆ ನಮ್ಮ KPCC ಅಧ್ಯಕ್ಷರು ಗಮನಕ್ಕೆ ತಂದಿದ್ರಿಂದ ಅವರು ಅವ್ರ ಗಮನಕ್ಕೆ ತಂದೆ ನಾನು ಪಂಚಾಯಿತಿ ಟೂರ್ ಅಲ್ಲಿ ಇದ್ದೀನಿ. ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಆಹ್ವಾನ ಇತ್ತು ನಿನ್ನೆ ಕಾರ್ಯಕ್ರಮಕ್ಕೆ ತಮ್ಮನ್ನ ಕರೆದಿದ್ರು. ಪೂಜೆಗೆ ಬರ್ತಾ ಇದೀವಿ ಅನ್ನೋಂಥದ್ದು ಅಭ್ಯರ್ಥಿ ಮೂಲಕ ಎಲ್ಲಾರ್ಗು ತಿಳಿಸಿದ್ರು. ಬಟ್ ನಾವು ಪರ್ಮಿಷನ್ಸ್ ಎಲ್ಲ ತಗೊಂಡ್ಬಿಟ್ಟು ಟೂರ್ ಪ್ರೋಗ್ರಾಮ್ ಅಂದ್ರೆ ಪಂಚಾಯಿತಿ ವೈಸ್ ಒಂದು ಟೂರ್ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಾಗ ಅವಾಗ ಹೇಗೆ ಈಗ ನೀವು ಸಿದ್ದರಾಮಯ್ಯನವ್ರಿಗೆ DKC ಅವ್ರಿಗೆ ಹೇಳಿದ್ರಿ, ಸೊ ಹಾಗಾಗಿ ನಿಮ್ಮ ಕೆಲ್ಸದಲ್ಲಿ ತಾವು ಬಿಜಿ ಇದ್ರಿ. ಮುನಿಯಪ್ಪನವರು ಭಾಗ್ಯ ಆಗಿಲ್ಲ ಅಲ್ಲ ಮೇಡಮ್? ತಂದೆಯವ್ರಿಗೆ ಅವ್ರಿಗೂ ಕೆಲವೊಂದು ಕ್ಷೇತ್ರಗಳನ್ನ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಉಸ್ತುವಾರಿ ಕೊಟ್ಟಿದ್ದಾರೆ ಅವ್ರಿಗೆ, ಆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ 7 ಬಾರಿ MP ಆಗಿ ಪ್ರತಿನಿಧಿಸಿದಂತಹ ಕ್ಷೇತ್ರ ಕೋಲಾರ ಮುನಿಯಪ್ಪನವರು, ಆದ್ರೆ ಕಳೆದ ಬಾರಿ ಸೋತ್ರು, ಈ ಬಾರಿ ಅವರ ಅಭ್ಯರ್ಥಿ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ, ಅಳಿಯನಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಬೇಸರ ಈಗಲೂ ಕೂಡ ಅವ್ರು ಮುಂದುವರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅವಕಾಶ ಕೇಳಿದ್ದು ತಪ್ಪಲ್ಲ, ಅದಾದ್ಮೇಲೆ ಪಕ್ಷದಲ್ಲಿ ಆಂತರಿಕವಾಗಿರುವಂತ ಗೊಂದಲಗಳು ಏನಿದೆ ಅಥವಾ ಯಾವ ರೀತಿ ನಾವು ಪಕ್ಷದಲ್ಲಿ ಜವಾಬ್ದಾರಿಯಾಗಿರೋ ನಿರ್ಧಾರ ತಗೋಬೇಕು ಅಂದಾಗ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪ ಮುಖ್ಯಮಂತ್ರಿಗಳಿರ್ಬೋದು, ಮತ್ತೆ ರಾಷ್ಟ್ರೀಯ ನಾಯಕರಾಗಿರುವಂತ ಸುರ್ಜೇವಾಲ ಅವರಿರ್ಬೋದು, ಈ ಸಂದರ್ಭಕ್ಕೆ ಯಾವ ನಿರ್ಧಾರ ತಗೊಳ್ಳೋದು ಸರಿ ತಪ್ಪು ಅಂತ ಆಲೋಚನೆ ಮಾಡಿ ಪಕ್ಷದ ಆಂತರಿಕವಾಗಿರುವಂತ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡ್ಲಿಕ್ಕೋಸ್ಕರ ಅವರು ಯಾವ ನಿರ್ಧಾರ ತಗೊಂಡಿದ್ದಾರೆ ಅದನ್ನ ನಾವು ಗೌರವಿಸ್ತೀವಿ. ನಾನಾಗ್ಲಿ ನನ್ನ ತಂದೆಯವರಾಗ್ಲಿ ಪಕ್ಷದ ಗೌರವ ಮುಖ್ಯ ನಮ್ಗೆ. ಪಕ್ಷದ ಅಂದ್ರೆ ಈಗ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಂಡಿದೆ ಅದಕ್ಕೆ ತಾವೆಲ್ಲರೂ ಬದ್ಧರಿದ್ದೀರಿ. ತಟಸ್ಥ ಅಭ್ಯರ್ಥಿ ಗೌತಮ್ ಅವ್ರಿಗೆ ತಮ್ಮ ಬೆಂಬಲವನ್ನ ಕೊಡ್ತಾ ಇದ್ದೀರಾ ತಾವು? ಯಾಕಂತಂದ್ರೆ ನಿನ್ನೆ ಮುನಿಯಪ್ಪನವರು ಕಾರ್ಯಕ್ರಮದಲ್ಲಿ ಭಾಗಿ ಆಗದೆ ಇರೋದೇ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ತಮ್ಮ ತಂದೆಯವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳಿದ್ರು ನನ್ನನ್ನ ಕಾರ್ಯಕ್ರಮಕ್ಕೆ ಕರ್ದೇ ಇಲ್ಲ ಅಂತ. ಹೌದಾ? ಎಸ್, ಅವರ ಕರೆ ಕಟ್ ಆಗಿದೆ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಕ್ಷೇತ್ರದ ಒಳಿತಿಗಾಗಿ ತೆಗೆದುಕೊಂಡಿರುತ್ತೆ ಅನ್ನೋ ಮಾತನ್ನ ಆಡ್ತಾರೆ ಹೊರತು, ಆದರೆ ಕೆಲವೊಂದು ಕೆಲಸದ ನಿಮಿತ್ತವಾಗಿ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಆಗ್ಲಿಲ್ಲ ಅನ್ನೋದು ರೂಪಕಲಾ ಅವರ ಮಾತಾಗಿತ್ತು. ಆದರೆ ಮುನಿಯಪ್ಪ ಅವರು ಹೇಳ್ತಾ ಇರುವಂಥದ್ದು ಬೇರೆ, ನನ್ನನ್ನು ಕಾರ್ಯಕ್ರಮಕ್ಕೇನೆ ಕರೆದಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.